ಅವಭಯಹರಮೇಕಂ ಭಾನುಕೋಟಿ ಪ್ರಕಾಶಂ ಕರಧೃತಶರಚಾಪಂ ಕಾಲಮೇಘಾವಭಾಸಂ ಕನಕರುಚಿರವಸ್ತ್ರಂ ರತ್ನವತ್ಕುಂಡಲಾಢ್ಯಂ ಕಮಲವಿಷದನೇತ್ರಂ ಸಾನುಜಂ ರಾಮಮೀಡೆ ಕೃಪಾಸಾಗರಾಯಾಶು ಕಾವ್ಯಪ್ರದಾಯ ಪ್ರಣಮ್ರಾಖಿಲಾಭೀಷ್ಟಸಂದಾಯಕಾಯ ಯತೀಂದ್ರೈರುಪಾಸ್ಯಾಂಘ್ರಿಪಾಥೋರುಹಾಯ ಪ್ರಬೋಧ ಪ್ರದಾತ್ರೇ ನಮಃ ಶಂಕರಾಯ. ಉಪಮನ್ಯುವಿನ ಹೆಸರನ್ನು ಎಲ್ಲರೂ ನಾವು ಕೇಳುತ್ತೇವೆ, ಆದರೆ ಉಳಿದಂತೆ ಅಷ್ಟೊಂದು ಕೇಳುತ್ತೇವೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಹಳ ಮುಖ್ಯವಾಗಿ ಧೌಮ್ಯ ಅನ್ನುವ ಒಬ್ಬ ಮಹರ್ಷಿ ಈ ಉಪಮನ್ಯುವಿನ ಅಣ್ಣ ಅಂತ ಹೇಳುತ್ತೆ ಶಿವಪುರಾಣ. ಇವರಿಬ್ಬರಿಗೂ ತಂದರೆ ವ್ಯಾಘ್ರಪಾದ ಅಂತ ಒಬ್ಬ ಮಹರ್ಷಿ. ಉಪಮನ್ಯುವನ್ನು ಬಾಲ್ಯದಲ್ಲೇ ಸೋದರ ಮಾವನ ಮನೆಯಲ್ಲಿ ಹಾಕಿದರು ವಿದ್ಯಾಭ್ಯಾಸಕ್ಕೆ. ಅಲ್ಲಿ ಸ್ವಲ್ಪ ಹಾಲಿಗೆ ಕೊರತೆ ಪಾಪ. ಅಲ್ಲಿ ಏನು ಮಾಡಿದರು, ಉಪಮನ್ಯುವಿಗೆ ಹಿಟ್ಟನ್ನು ನೀರಲ್ಲಿ ಕಲಸಿ ಕೊಟ್ಟರು, ಹಾಲು ಅಂತ ಕೊಟ್ಟರು. ಆದರೆ ಉಪಮನ್ಯು ಅಷ್ಟೊತ್ತಿಗೆ ಸ್ವಲ್ಪ ಮಟ್ಟಿಗೆ ಬೆಳೆದಿದ್ದ, ಅವನು ನಿರಾಕರಣೆ ಮಾಡಿದ, ಇದು ಹಾಲಲ್ಲ ಅಂತ ಹೇಳಿಬಿಟ್ಟ. ಅಷ್ಟು ಮಾತ್ರ ಜೋರಾಗಿ ಹತ್ತುಬಿಟ್ಟನಂತೆ. ಆಗ ತಾಯಿ ಹೇಳಿದ್ಲಂತೆ ಉಪಮನ್ಯುವಿಗೆ, ಉಪಮನ್ಯು ಹಾಗೇನಾದ್ರೂ ನಿನಗೆ ನೀನು ಅಪೇಕ್ಷೆ ಪಡುವಂಥ ಶುದ್ಧ ಹಾಲು ಬೇಕು ಅಂದರೆ ನೀನು ಶಿವನ ದಯೆಗೆ ಪಾತ್ರರಾಗಬೇಕಾಗತ್ತೆ. ನೀನು ಶಿವನ ದಯೆಗೆ ಪಾತ್ರರಾಗದೆ ಏನೂ ಮಾಡೋದಕ್ಕಾಗೋದಿಲ್ಲ. ಹಾಲು ಸಿಗಬೇಕು ಅಂದರೆ ಶಿವನ ದಯೆ ಬೇಕು, ಕೃಪೆ ಬೇಕು ಅಂತ ಹೇಳಿದ್ಲಂತೆ. ಪ್ರಸಾದೇನ ವಿನಾ ಶಂಭೋ ಪಯಃ ಪ್ರಾಪ್ತಿರ್ಭವೇನ್ನಹಿ. ಇದು ಶಿವಪುರಾಣದ ಮಾತು. ಹಾಲು ಸಿಗುವುದಕ್ಕೆ ಸಾಧ್ಯವಿಲ್ಲ. ಓಹೋ, ಹಾಗಾದರೆ ನಾನು ತಪಸ್ಸು ಮಾಡ್ತೇನೆ ಶಿವನ ಕುರಿತಾಗಿ, ಶಿವನ ಒಂದು ಅನುಗ್ರಹವನ್ನು ಪಡಿತೇನೆ ಎಂಬುದಾಗಿ ಶಿವ ಪಂಚಾಕ್ಷರಿ ಜಪದೊಂದಿಗೆ ಶಿವಲಿಂಗದ ಅರ್ಚನೆಯನ್ನು ಮಾಡಿದನಂತೆ ಮೃಣ್ಮಯವಾದ ಶಿವಲಿಂಗವನ್ನು ಮಾಡಿ ಅದಕ್ಕೆ ಅರ್ಚನೆಯನ್ನು ವಿಶೇಷವಾಗಿ ಮಾಡಿದ ಈ ಉಪಮನ್ಯು. ಇವನ ಭಕ್ತಿಗೆ ಮೆಚ್ಚಿ ಶಿವ ಒಂದು ಪರೀಕ್ಷೆ ಮಾಡಿಯೇ ಇವನಿಗೆ ಅನುಗ್ರಹವನ್ನು ಮಾಡಬೇಕು ಎಂಬುದಕ್ಕಾಗಿ ಇಂದ್ರ ಮತ್ತು ಶಚಿ ವೇಷದಲ್ಲಿ, ಪಾರ್ವತಿ ಶಚಿ, ಪರಮೇಶ್ವರ ಇಂದ್ರನ ರೂಪದಲ್ಲಿ ಬಂದರು. ಬಂದು ಉಪಮನ್ಯುವಿಗೆ ಹೇಳಿದರು, ಅಪ್ಪ ನಿನ್ನ ಭಕ್ತಿಗೆ ನಾವು ಮೆಚ್ಚಿದ್ದೇವೆ, ನಾ ವರ ಕೊಡ್ತೇವೆ, ನಾನು ಇಂದ್ರ, ಇವಳು ನನ್ನ ಪತ್ನಿ ಶಚಿ ಅಂತ ಹೇಳಿದನಂತೆ ಇಂದ್ರ. ಆಗ ಉಪಮನ್ಯು, ಇಲ್ಲ ಇಲ್ಲ ಅದಾಗುವುದಿಲ್ಲ, ನಾನು ಪರಶಿವನ ಒಂದು ತಪಸ್ಸನ್ನು ಮಾಡ್ತಾ ಇದ್ದೇನೆ, ಅವನೇ ನನಗೆ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದನಂತೆ. ಅದಕ್ಕೆ ಇಂದ್ರ ಹೇಳಿದ್ದಂತೆ, ನಿನ್ನ ಹಠವಾದ ನಾವೇನು ಮಾಡೋದಕ್ಕಾಗೋದಿಲ್ಲ, ಆದರೆ ಒಂದು ನೆನಪಿಟ್ಟುಕೊ, ಆ ಪರಶಿವ ಅವ ನಿರ್ಗುಣ ನಿರಾಕಾರ ಮಾತ್ರಲ್ಲ, ಪಿಶಾಚಿ. ಅಂಥ ಪಿಶಾಚಿ ಬಂದು ನಿನಗೆ ವರವನ್ನು ಕೊಡಬೇಕು ಅಂತ ನೀನು ಅಪೇಕ್ಷೆ ಪಡೋದೇ ಆದರೆ ನಾವೇನು ಮಾಡೋದಕ್ಕಾಗತ್ತೆ? ನೀ ಕೇಳಿ, ನಾನಂತೂ ಸಿದ್ಧನಿದ್ದೇನೆ ನಿನಗೆ ವರ ಕೊಡೋದಕ್ಕೆ, ಅದಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳಿದ್ನಂತೆ. ಆಗ ಉಪಮನ್ಯು ಇಂದ್ರನಿಗೆ, ಹೇ ಪರಶಿವನ ಕುರಿತಾಗಿ ನೀನು ಎಂಥ ಮಾಡಿದ ಮಾತಾಡಿಬಿಟ್ಟಿ. ಶ್ರುತ್ವಾ ನಿಂದಾಂ ಭವಸ್ಯಾಥ ಪರಮಾತ್ಮನ ಒಂದು ನಿಂದೆಯನ್ನು ನಾವು ಕೇಳಿದ ಮೇಲೆ ತತ್ಕ್ಷಣಾದೇವ ಸಂತ್ಯಜೀತ್, ಅವ ಆ ಕ್ಷಣಕ್ಕೆ ಪ್ರಾಣ ಬಿಡಬೇಕಂತೆ, ಮತ್ತೆ ಬದುಕಿ ಉಳಿಲೇಬಾರದಂತೆ, ಶಾಸ್ತ್ರ ಹಾಗೆ ಹೇಳುತ್ತೆ ಅಂತಾನೆ ಉಪಮನ್ಯು. ಸ್ವದೇಹಂ ನಿಹತ್ಯಾಶು ಶಿವಲೋಕಂ ಸಗಚ್ಛತಿ. ಅಷ್ಟು ಮಾತ್ರವಲ್ಲ, ಮತ್ತೆ ತಪಸ್ಸು ವಿಪಸ್ಸು ಮಾಡಬೇಕಾದಿಲ್ಲ, ಅವ ಶಿವಲೋಕಕ್ಕೆ ಹೋಗ್ತಾನೆ, ಸಂದೇಹವೇ ಇಲ್ಲ. ಆದರೆ ಪರಮಾತ್ಮನ ನಿಂದೆಯನ್ನು ಕೇಳಿ ಅವನು ಅಲ್ಲೇ ಮತ್ತೆ ಬದುಕ್ತಾ ಉಳ್ಕೊಳ್ತಾನೆ ಅಂದರೆ ಅವನ ಜನ್ಮ ವ್ಯರ್ಥ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಶಿವನಿಂದೆ ಮಾಡಿದ ನಿನ್ನನ್ನು ನಾನು ಬಿಡಲಾರೆ, ನಾನಂತೂ ದೇಹವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಶಿವನಿಂದೆ ಮಾಡಿದ ನಿನ್ನನ್ನು ಬಿಡಲಾರೆ ಅಂತ ಹೇಳಿ ಎತ್ತಿ ಅಘೋರಾಸ್ತ್ರ ಜಪವನ್ನು ಮಾಡಿದನಂತೆ, ಭಸ್ಮವನ್ನು ಮಂತ್ರಿಸಿಬಿಟ್ಟನಂತೆ. ಆ ಭಸ್ಮವನ್ನು ಮಂತ್ರಿಸಿ ಅಘೋರಾಸ್ತ್ರ ಮಂತ್ರದ ಒಂದು ಜಪದೊಂದಿಗೆ ಎತ್ತಿ ಅದನ್ನು ಇಂದ್ರನ ಮೈಗೆ ಚೆಲ್ಲಿಬಿಟ್ಟನಂತೆ. ಆಗ ತಪಸ್ಸು ಮತ್ತು ಅಘೋರಾಸ್ತ್ರದ ಒಂದು ಅದ್ಭುತವಾದ ಶಕ್ತಿ ಎರಡೂ ಹೇಳುತ್ತೆ ಶಿವಪುರಾಣ.
ಅದರ ಕಾರಣದಿಂದಲಾಗಿ ಭಯಂಕರ ಜ್ವಾಲೆ, ಆ ಜ್ವಾಲೆ ಬರೋದರ ಒಟ್ಟಿಗೆ ತಕ್ಷಣ ಶಿವ ಪ್ರತ್ಯಕ್ಷನಾಗಿಬಿಟ್ಟನಂತೆ. ಅಲ್ಲಿ ಪರಮಾತ್ಮ ಹೇಳಿದ, ಶಿವನ ಒಂದು ಪ್ರಸಾದಕ್ಕೋಸ್ಕರ ನೀನು ವಿಶೇಷವಾಗಿ ತಪಸ್ಸನ್ನು ಮಾಡಿದ್ಯಾ, ನಿನ್ನ ಪರೀಕ್ಷೆಗೋಸ್ಕರ ನಾನೇ ಇಂದ್ರ ಮತ್ತು ಶಚಿ ರೂಪದಲ್ಲಿ ಬಂದಿದ್ದೇನೆ, ಶಚಿ ರೂಪದಲ್ಲಿ ನನ್ನ ಪತ್ನಿ ಪಾರ್ವತಿ ಬಂದಿದ್ದಾಳೆ, ಈಗ ನೀನು ಏನು ಬೇಕಾದ್ರೂ ವರದ ಕೇಳು. ವರ ಕೇಳು ಅಂತ ಹೇಳಿದಾಗ ಉಪಮನ್ಯು ಪ್ರಸೀದ ದೇವ ದೇವೇಶ ಪ್ರಸೀದ ಪರಮೇಶ್ವರ. ಪರಮೇಶ್ವರನ ಸಾಕ್ಷಾತ್ಕಾರವನಿಗಾದಾಗ ಇನ್ನು ಮತ್ತೆ ಪ್ರಶ್ನೆ ಇಲ್ಲ, ಅದಕ್ಕಾಗಿ ಅನುಗ್ರಹವನ್ನು ಬೇಡ್ತಾ ಇದ್ದಾನೆ. ಏನು ಬೇಡಿದ ಉಪಮನ್ಯು? ಸ್ವಭಕ್ತಿಂ ದೇಹಿ ಪರಮಾಂ, ಇದು ಅವನ ಬೇಡಿಕೆ. ನಿನ್ನ ಭಕ್ತಿಯನ್ನು ಕೊಡು. ಎಂಥ ಭಕ್ತಿ? ಪರಮಾಂ ಭಕ್ತಿ, ಪರಾಭಕ್ತಿ. ಭಾಗವತದನ್ನು ನಿರ್ಗುಣ ಭಕ್ತಿ ಅಂತ ಹೇಳುತ್ತೆ, ಪರಾಭಕ್ತಿಯನ್ನು ನಿರ್ಗುಣ ಭಕ್ತಿ ಅಂತ ಹೇಳುತ್ತೆ. ದಿವ್ಯಾಂ ಅವ್ಯಭಿಚಾರಿಣೀಂ, ಈ ಕೊನೆ ಎರಡು ಸಾಲುಗಳಿವೆಯಲ್ಲ, ಅಮೋಘವಾದ್ದು. ಇದು ಶಿವಪುರಾಣ, ಇದು ಉಪನಿಷತ್ತಲ್ಲ, ಇದು ಭಗವದ್ಗೀತೆಯೂ ಅಲ್ಲ. ಭಗವದ್ಗೀತೆಯನ್ನು ಸ್ವಲ್ಪ ಮಟ್ಟಿಗಾದ್ರೂ ನೋಡಿದವರು ಈ ಶಬ್ದವನ್ನು ನೀವು ಕೇಳಿರುತ್ತೀರಾ, ಅವ್ಯಭಿಚಾರಿಣಿಯಾದ ಭಕ್ತಿ. ಇದು ಭಗವಂತನ ಮಾತು ಭಗವದ್ಗೀತೆಯಲ್ಲಿ. ಈ ಶಿವಪುರಾಣ ಸ್ವಭಕ್ತಿಂ ದೇಹಿ ಪರಮಾಂ ದಿವ್ಯಾಂ ಅವ್ಯಭಿಚಾರಿಣೀಂ, ಇದೀಗ ನಮಗೆ ನೋಡಬೇಕಾದ್ದು ಕಥೆ ಸ್ವಲ್ಪ ಪೂರಕ ಅಷ್ಟೆ. ಅವ್ಯಭಿಚಾರಿಣಿಯಾದ ಭಕ್ತಿಯನ್ನು ಈ ಉಪಮನ್ಯು ಕೇಳಿಬಿಟ್ಟನಲ್ಲ, ನೀವು ಮೊನ್ನೆಯಿಂದ ಕೇಳ್ತಾ ಇದ್ದೀರಾ, ಒಂದು ತಿಂಗಳಿಂದ ಹೆಚ್ಚು ಕಮ್ಮಿ. ಅನೇಕ ಭಕ್ತರ ಕಥೆ ಹೇಳಿದೆ, ಅನೇಕ ಭಕ್ತಿಯ ಕಥೆ ಕುರಿತಾಗಿ ಅವರು ಪ್ರಾರ್ಥನೆ ಮಾಡಿದ್ದನ್ನು ನಾನು ಹೇಳಿದೆ. ಅವ್ರು ಅವ್ಯಭಿಚಾರಿಣಿ ಅನ್ನೋ ಪದವನ್ನು ನೀವು ಈ ತನಕ ಕೇಳಲಿಲ್ಲ, ನಾನು ಹೇಳೂ ಇಲ್ಲ, ಅಲ್ಲಿ ಇಲ್ಲ ಹೇಳೋದಕ್ಕೆ, ಇರೋದು ಉಪಮನ್ಯನ ಕಥೆಯಲ್ಲಿ. ಅಷ್ಟು ಮಾತ್ರವಲ್ಲ, ಉಪಮನ್ಯು ಇದನ್ನು ಕೇಳಿದ ಮೇಲೆ ಪರಮಾತ್ಮ ಏನು ಕೊಟ್ಟ ಅಂತ ಹೇಳೋದು ಕೂಡ ಅತ್ಯಂತ ಉತ್ಕೃಷ್ಟವಾದ ಫಲ ಅದು. ಇನ್ನುಳಿದವರಿಗೆಲ್ಲ ಅದು ಇದು ಇನ್ನೊಂದು ಮತ್ತೊಂದು ಎಲ್ಲ ಬೇರೆ ಬೇರೆ ಫಲಗಳು, ಅದು ಅದು ಒಂದೊಂದಷ್ಟು ದಿವಸ ಇರುತ್ತೆ, ಆಮೇಲೆ ಕ್ಷಯವಾಗುತ್ತೆ, ಆ ಥರದ ಫಲಗಳು. ಆದರೆ ಉಪಮನ್ಯುಗೆ ಹಾಗಲ್ಲ. ಇವ ಅವ್ಯಭಿಚಾರಣೀಯ ಭಕ್ತಿಯನ್ನು ಕೇಳಿದ್ದ ನೋಡಿ, ಏನದು ಅವ್ಯಭಿಚಾರಣೀಯ ಭಕ್ತಿ ಅಂದರೆ, ಮೈ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ. 13ನೇ ಅಧ್ಯಾಯದಲ್ಲಿ ಭಗವಂತ ಇದನ್ನು ಜ್ಞಾನ ಅಂತ ಕರೆದ. ಅರ್ಜುನ, ಅವ್ಯಭಿಚಾರಣೀಯಾದ ಒಂದು ಭಕ್ತಿ ಇತ್ತು ಅಂತಂದರೆ ಅವ ಶ್ರೇಯಸ್ಸಿಗೆ ಪಾತ್ರನಾಗ್ತಾನೆ ಅನ್ನೋದರಲ್ಲಿ ಸಂದೇಹವಿಲ್ಲ. ಯಾಕೆ ಅಂದರೆ ಅದು ಜ್ಞಾನ. ಜ್ಞಾನ ಅಂದರೆ ಭಗವತ್ಪಾದ ಶಂಕರ ಬರೀತಾರೆ, ಅದು ಜ್ಞಾನಕ್ಕೆ ಸಾಧನವಾದ್ದರಿಂದ ಅದನ್ನು ಜ್ಞಾನ ಅಂತ ಹೇಳ್ತಾರೆ. ಎಂಥ ಸಾಧನ ಅದು? ಅದೇನದು ಅವ್ಯಭಿಚಾರಿಣಿ ಭಕ್ತಿ ಅಂದರೆ, ಭಗವತ್ಪಾದ ಶಂಕರ ಭಾಷ್ಯದಲ್ಲಿ ಬಿಡಿಸಿದರು, ಆ ಪೃಥಕ್ ಸಮಾಧಿನ ಭಗವತೋ ವಾಸುದೇವಾತ್ ಪರಹಾಸ್ತಿ, ಪರಮಾತ್ಮನಿಗಿಂತ ಬಿಟ್ಟು ಇನ್ನೊಂದು ಇಲ್ಲ ಅನ್ನೋ ಒಂದು ಆ ಭಕ್ತಿ ಇದೆಯಲ್ಲ, ಸಯೇವ ನ ಗತಿ, ಆ ಪರಮಾತ್ಮನೇ ನನಗೆ ಗತಿ, ಅದು ಬಿಟ್ಟು ಇನ್ನೊಂದು ಆ ಕಡೆ ಈ ಕಡೆಗಿಲ್ಲ ಅಂತ ಯಾರು ನಿಶ್ಚಿತ, ಇದು ಈ ನಿರ್ಣಯ ಯಾರಿಗಾಗಿದೆಯೋ ಅವನನ್ನು, ಅವನಿಗೆ ಅವಿಭಿಚಾರಿಣಿ ಭಕ್ತಿ ಇದ್ದಮ, ಆ ಬುದ್ಧಿ ಇದ್ದಮ ಅಂತ ಹೇಳ್ತಾರೆ. ಅನನ್ಯ ಯೋಗ, ಅಲ್ಲಿ ಅನನ್ಯ ಯೋಗೇನ ಭಕ್ತಿರ ವ್ಯಭಿಚಾರಿಣಿ ಅಂತ ಭಗವಂತನ ಮಾತು ಭಗವದ್ಗೀತೆಯಲ್ಲಿ. ಭಗವತ್ಪಾದ ಶಂಕರು ಇದನ್ನು ಅನನ್ಯ ಯೋಗ ಅಂತ ಹೇಳ್ತಾರೆ. ಇದರಿಂದ ನಾವು ಪರಮಾತ್ಮನ ಸ್ತುತಿ ಮಾಡಿದ್ದೇ ಆದರೆ ಅಥವಾ ಸೇವೆ ಮಾಡಿದ್ದೇ ಆದರೆ ಅದು ಭಕ್ತಿ ಆಗುತ್ತೆ, ಅದೇ ಅವ್ಯಭಿಚಾರಿಣಿ ಭಕ್ತಿ ಅಂತ ಬರೀತಾರೆ. ಶಿವಾನಂದ ಲಹರಿ ಮೊದಲಾದ ಸ್ತೋತ್ರದಲ್ಲಿ ಭಗವತ್ಪಾದ ಶಂಕರು ನೀವು ಈ ಅನೇಕ ಸ್ತೋತ್ರಗಳನ್ನು ನಮ್ಮ ವೇದಾಂತ ಭಾರತೀಯ ಕಾರಣದಿಂದಲಾಗಿ ಅವಲೋಕನ ಮಾಡ್ತಾ ಇದ್ದೀರಲ್ಲ, ಒಂದು ಕಡೆಯಾದರೂ ಕೂಡ ಒಂದು ಕಡೆ ಎಲ್ಲರೂ ಈ ಅವ್ಯಭಿಚಾರಿಣಿ ಭಕ್ತಿ ಬಿಟ್ಟಿನ ಭಗವತ್ಪಾದರು ಕೇಳಿದ್ದಿದ್ದರೆ ತೋರಿಸಿಕೊಟ್ರೆ ಪರಮ ಸಂತೋಷ ಪಡ್ತೀನಿ ನಾನು. ಎಲ್ಲಿ ನೋಡಿದರೂ ಕೂಡ ಅವ್ಯಭಿಚಾರಿಣಿ ಭಕ್ತಿಯನ್ನೇ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾರೆ ಭಗವತ್ಪಾದ ಶಂಕರ್. ಶಿವಾನಂದ ಲಹರಿಯಲ್ಲಂತೂ ನಾನು ಪದೇ ಪದೇ ಉಲ್ಲೇಖ ಮಾಡಿ, ಅಶನಂ ಗರಲಂ ಫಣಿ ಕಲಾಪೋ ಅನ್ನುವ ಸ್ತೋತ್ರದಲ್ಲಿ ಹೋತ್ಪಾದ ಶಂಕರ್ ತವ ಪಾದಾಂಬುಜ ಭಕ್ತಿ ಮೇವ ದೇಹಿ ಏವಕಾರವನ್ನು ಹಾಕಿದ್ರಲ್ಲಿ. ಇಲ್ಲಿ ಅವ್ಯಭಿಚಾರಿಣಿ ಅಂತ ಪದ ಇದೆ, ಅಲ್ಲಿ ಭಗವತ್ಪಾದರು ತವ ಪಾದಾಂಬುಜ ಭಕ್ತಿ ಮೇವ ದೇಹಿ ಅದನ್ನೇ ಕೊಡು ಅಂದರೆ ಅವ್ಯಭಿಚಾರಿಣಿ ಭಕ್ತಿ ಕೊಡು ಅಂತಲೇ ಅರ್ಥ.
ಷಟ್ಪದಿ ಇರಲಿ ಅಥವಾ ಬೇರೆ ಇನ್ಯಾವುದೇ ಸ್ತೋತ್ರಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಈ ಅವ್ಯಭಿಚಾರಣೀಯಾದಂಥ ಭಕ್ತಿಯನ್ನು ಮತ್ತೆ 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 ಭಗವತ್ಪಾದರು ಕೇಳಿದ್ದು ಕಾಣುತ್ತೆ. ಅದಕ್ಕೆ ಕಾರಣ, ಇದಕ್ಕೆ ಫಲ ಜ್ಞಾನ, ಅದು ಕಾರಣ. ಇನ್ನೆಲ್ಲ ಭಕ್ತಿಗಳಿಗೆ ಚಿಲ್ಲರೆ ಪಲ್ಲರೆ ಎಲ್ಲ ಫಲಗಳು, ಸ್ವರ್ಗವೋ ಸತ್ಯಲೋಕವೋ ಇಲ್ಲ ಒಂದಷ್ಟು ದಿವಸ ಇನ್ಯಾವುದೋ ಒಂದು ಲೋಕದಲ್ಲಿರೋದು, ಇಷ್ಟೇ ಫಲಗಳು ಅದಕ್ಕೆ. ಆದರೆ ಅವ್ಯಭಿಚಾರಣೀಯಾದ ಭಕ್ತಿಗೆ ಹಾಗಲ್ಲ, ಜ್ಞಾನವೇ ಫಲ. ಉಪಮನ್ಯಿಗೆ ಅದನ್ನು ಕೊಟ್ಟ ಅಂತ ಹೇಳುತ್ತೆ ಶಿವಪುರಾಣ. ಅದಕ್ಕಾಗಿ ಅವ್ಯಭಿಚಾರಿಣಿಯ ಭಕ್ತಿಯನ್ನು ಹೇಳುವಾಗ ಇನ್ಯಾವುದೋ ಭಕ್ತರ ವಿಷಯವಾಗಿ ಶಿವಪುರಾಣ ಹೇಳದೆ ಉಪಮನ್ಯುವಿನ ಕುರಿತಾಗಿ ಹೇಳಿದೆ. ಅದಕ್ಕಾಗಿ ನಾನು ಹೇಳಿದೆ, ನೀವು ಒಂದು ತಿಂಗಳಿಂದ ಶಿವಭಕ್ತರ ಕಥೆಯನ್ನು ಕೇಳ್ತಾ ಇದ್ದೀರ, ಆದರೆ ಅವ್ಯಭಿಚಾರಿಣಿಯ ಭಕ್ತಿಯನ್ನು ಕೇಳಿದ ಅಂತ ಈ ತನಕ ಕೇಳಲಿಲ್ಲ, ಉಪಮನ್ಯು ವಿಷಯದಲ್ಲಿ ಕೇಳ್ತಾ ಇದ್ದೀರಿ ಅಂತ ಉಲ್ಲೇಖ ಮಾಡೋದಕ್ಕೆ ಇದೇ ಕಾರಣ. ಹರನಃ ಪಾರ್ವತೀಪತಯೇ ಹರ ಹರ ಮಹದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ್.